ನೀನ ಸವಾಲ್ ಮಾಡೋರ್ ಮೇಲೆ ಬಾರಿಸು. ಬಾರಿಸ್ತಾರೆ ಕಣಪ್ಪ, ಬಾರಿಸ್ತಾರೆ. ಅಪ್ಪ ಮಕ್ಕಳು ತಟ್ಟೆ ಮುಂದೆ ದಿನಕ್ಕೆ ನಾಲ್ಕಲ ಬಾರಿಸ್ತಾರೆ. ಅಪ್ಪಣ್ಣ ನಿಜವಾಗ್ಲು ನೀನೇ ಬಾರಿಸಿ ಅವ್ರ ನೆತ್ತಿಗೆ ಇರೋ ಕಿತ್ತನ್ ಸ್ವಲ್ಪ ಇಳಿಸಪ್ಪ. ಬೇಡ ಬೇಡ. ನಮ್ಮ ಅಪ್ಪ ಟೀ ಅಂಗಡಿ ಇಡೋ ಬದಲು ಎಣ್ಣೆ ಅಂಗಡಿ ಆದರೂ ಇಟ್ಟಿದ್ರೆ ದಿನ ಕುಡಿಬೋದಾಗಿತ್ತು. ನಾಲ್ಕು ಬಿಯರು, ಒಂದು ಫುಲ್ ಬಾಟ್ಲು ಡಿ ಎಸ್ ಪಿ ಕೊಡಿ. ಏನು ಫುಲ್ ಪಾರ್ಟಿನ ಈ ಕಡೆ ಬರೋದು ಕಮ್ಮಿ ಮಾಡಿಬಿಟ್ಟಿದ್ದೀರಾ? ದಿನ ಬರೋದಕ್ಕಿದೆ, ನಮ್ಮ ಅವನ ಮನೆನಾ ಸರ್? ಅಯ್ಯೋ ಅಮ್ಮನ ಫೋನು. ಹಲೋ ಅಮ್ಮ. ಅಮ್ಮ ಇಲ್ಲೇನಮ್ಮ, ಫ್ರೆಂಡ್ ರೂಮ್ ಅಲ್ಲಿ ಇದ್ದೀನಿ. ಬಿಯರ್ ಎಷ್ಟು? ನಾಲ್ಕು ಬಿಯರ್. ಅಯ್ಯೋ ಬಿಯರ್ ಅಲ್ಲಮ್ಮ, ಬಿಸ್ಲರಿ ಅಂದಿದ್ದು. ನಾನು ಹಾಲು ತರೋದಕ್ಕೆ ಶಾಪ್ ಹೋಗಲ್ಲ, ಅಂತದ್ರಲ್ಲಿ ಆಲ್ಕೋಹಾಲ್ ತರೋದಕ್ಕೆ ವೈನ್ ಶಾಪ್ ಹೋಗ್ತೀನ. ನಿನಗೆ ಗೊತ್ತಿಲ್ವಾ ನಾನೇನಂತ? ಸರಿ ಅಮ್ಮ ಆಯ್ತು. ರೋಲ್ ಗೋಲ್ಡ ಸರ್ ಕೈಯಲ್ಲಿ ಇರೋದು ಚೆನ್ನಾಗಿದೆ ಸರ್. ಈ ಟೈಮಲ್ಲಿ ರೈಮಿಂಗ್ ಬೇಕಿತ್ತಾ? 1040 ಕೊಡಿ ಸರ್. 40 ರೂಪಾಯಿ ಕಡಿಮೆ ಇದೆ, ಎಣ್ಣೆ ಮೇಲೆ ಹಣೆ. ನಾಳೆ ತಂದು ಕೊಡ್ತೀನಿ ಸರ್. ಸಾಲ ಕೊಡೋಕ್ಕಿದೆ ನಿಮ್ಮ ಮಾವನ ಮನೆನಾ? ಎಲ್ಲಿಂದ ಬರ್ತಾರೋ. ಮಚ್ಚ ಗ್ಲಾಸು ಪೀಸು ಚಿಪ್ಸು ರೆಡಿ ಮಾಡ್ಕೊ, 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಆ ಪಿವಟ್ ನನ್ನ ಮಗ ತುಕಾಲಿ ಎಲ್ಲಿದ್ದಾನೋ, ಬೇಗ ಬರಕ್ಕೆ ಹೇಳಲೇ. ಸರಿ ಮಚ್ಚ. ಹಾಂ ಇವನಬ್ಬ ಪಿವಟ್ ನನ್ನ ಮಗ. ಯಾಕ ಫೋಟೋ ತೆಗಿತಿದ್ಯಾ? ಸ್ಟೇಟಸ್ ಹಾಕಕ್ಕೆ ಮಚ್ಚ. ಗರ್ಲ್ ಫ್ರೆಂಡ್ ನೋಡಿದ್ರೆ? ಅವಳು ನೋಡದೇ ಇರೋ ತರ ಹೈಡ್ ಮಾಡಿದ್ದೀನಿ. ನೋಡಿದ್ರೆ ಬೈತಾಳನ್ನೋ ಭಯನಾ? ಅಲ್ಲ ಮಚ್ಚ, ಅವಳು ಕೊಡಿಸಿಲ್ಲ ಅಂತ ಕಿರಿತಾಳನ್ನೋ ಭಯ. ವಾವ್ 15 ಈ ಎಣ್ಣೆ ಜೊತೆ ಉಪ್ಪಿನಕಾಯಿ ಇದ್ರೆ ಒಳ್ಳೆ ಕಾಂಬಿನೇಷನ್. ಹೋಗಲು ನೀನ್ ಕೊಟ್ಟಿರೋ ಕಾಸು ಎಣ್ಣೆಗೂ ಸಾಲದೆ 40 ರೂಪಾಯಿ ಸಾಲ ಹೇಳಿ ಬಂದಿದ್ದೀನಿ. ಮಚ್ಚ ಪಕ್ಕದ ಮನೆ ಆಂಟಿ ಹತ್ರ ಇಸ್ಕೊಂಡು ಬರಲ್ಲ? ಏ ಅಂಕಲ್ ಇದಾರಪ್ಪ. ಈ ವರ್ಕ್ ಫ್ರಮ್ ಹೋಮ್ ಶುರುವಾದಾಗಿಂದ ಅಂಕಲ್ಗಳೆಲ್ಲ ಡೇ ನೈಟ್ ಮನೇಲೆ ಇರ್ತಾರೆ. ಅವ್ರೇನೋ ಡೇ ನೈಟ್ ಮನೇಲೆ ವರ್ಕ್ ಮಾಡ್ತಾರೆ, ನಮಗೆ ಕೆಲಸನೇ ಇಲ್ದಂಗೆ ಆಗಿರೋದು. ಮಚ್ಚ ಈ ಕಂಪ್ನಿಯವ್ರಿಗೆ ಏನೋ ಗೊತ್ತು, ಬ್ಯಾಚುಲರ್ಸ್ ಬ್ಯಾಕಲ್ಲಿ ಉರಿತಿರೋ ಬೆಂಕಿ ಎಂಥದ್ದು ಅಂತ. 100% ಕರೆಕ್ಟ್ ಮಚ್ಚ. ಲಾಕ್ಡೌನ್ ಆದಮೇಲೆ ಶಾಂತಿ ವಾಂತಿ ಮಾಡ್ಕೊಂಡ್ಲು. ಪೇಷಂಟ್ ತರ ಇರೋ ಪ್ರಿಯಾ ಪ್ರೆಗ್ನೆಂಟ್ ಆದ್ಲು. ಅಷ್ಟೇ ಯಾಕೆ ಪ್ರಿಯಾಕೋ ಅಂಕಲ್ಗಳೆಲ್ಲ ಡ್ಯಾಡಿ ಆಗ್ಬಿಟ್ರು ಮಚ್ಚ. ಈ ಬಿಯರಲ್ಲಿರೋ ಕಿಕ್ಕು ನೀರಲ್ಲಿ ಸಿಗಲ್ಲ, ಪಕ್ಕದ ಮನೆ ಆಂಟಿ ಯಾವತ್ತು ಪರ್ಮನೆಂಟ್ ಅಲ್ಲ. ಅದು ಸರಿನೇ ಮಚ್ಚ, ನೀನು ಮದುವೆ ಮಾಡ್ಕೋ, ಮನೆಯಲ್ಲಿದ್ದು ಚೆನ್ನಾಗಿ ಕೆಲಸ ಮಾಡ್ಬೋದು. ಕುರೋ ಮನೇಲಿ ಮಾಡೋ ಮಸಾಲೆ ದೋಸೆ ಎಷ್ಟೇ ಚೆನ್ನಾಗಿದ್ರು ಹೋಟ್ಲಿಗೆ ಹೋಗಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ನಿನಗೊಂದು ವಿಷಯ ಗೊತ್ತಾ? ಗೊತ್ತು ಮಚ್ಚ. ಅದೇ ಎದುರುಗಡೆ ಮನೆಗೆ ಒಂದು ಆಂಟಿ ಬಂದವಳೆ, ಕೆಳಗಡೆ ಮನೆಗೆ ಕಪಲ್ಸ್ ಬಂದವ್ರು, ಅದೇ ತಾನೇ ಜ್ಯುವೆಲ್ಲರ್ಸ್. ಕೊಳ ಇಷ್ಟೊಂದು ಬರ್ಗೆಟ್ ಇದೆಯಾ ಅಂತ ಗೊತ್ತಿರ್ಲಿಲ್ಲ. ಮಚ್ಚ ಚೇರ್ಸ್. ತೋಡ ರುಕೋ ಭಾಯ್. ಬಂದ ಪಿವಟ್ ನನ್ನ ಮಗ. ನಂಬಿಕೆ ಬ್ರ್ಯಾಂಡ್. ಏನ್ ಭಾರ್ಗವ ನಿಮ್ದಕ್ಕೆ ಆಗ್ಲೇ ಶುರುಗೆ ಮಾಡ್ಕೊಂಬಿಟ್ಟಿದ್ದೀರಾ? ಈ ಎಣ್ಣೆ ಏನು ಎದುರುಗಡೆ ಇದ್ರೆ ಸುಮ್ನೆ ಮನಸ್ಸು ಬರುತ್ತಾ ಮಚ್ಚ? ಓ ಐಸಾ, ಏನ್ ಭಾರ್ಗವ ಎಲ್ರಿಗೂ ಕರೆಸ್ಕೊಂಡು ಎಣ್ಣೆಗೆ ತರಿಸ್ಕೊಂಡು ಪಾರ್ಟಿಗೆ ಕೊಡಿಸ್ತಾ ಇದ್ಯಾ? ಈ ಲಾಕ್ಡೌನ್ ಒಳಗೆ ಶಾದಿಗೆ ಫಿಕ್ಸ್ ಆಯ್ತು ಹೆಂಗೆ? ಲೇ ತುಕಾಲಿ, ನಮ್ ಭಾರ್ಗವನ್ಗೆ ಭಾಗ್ಯ ಅನ್ನೋ ಹುಡುಗಿ ಪ್ರಪೋಸಲ್ ಬಂದಿದೆ, ನಿನ್ಗೆ ವಿಷಯ ಗೊತ್ತಿಲ್ಲ? ಓಯ್ ನಮ್ದಕ್ಕೆ ತುಕಾಲಿಗೆ ಅಲ್ಲ ತುಫಾಲಿ ಮಾಲೂಮು. ಏ ಯಾವುದೋ ಅಂತೂ ಕುಡಿ ಮಚ. ಏನ್ ಭಾರ್ಗವ ನಿಮ್ದಕ್ಕೆ ನಮ್ಗೆ ಒಂದುಗೆ ಮಾತ್ಗೆ ಹೇಳಿಲ್ಲ, ಆದ್ರೂ ನಮ್ದಕ್ಕೆ ಬೇಜಾರಿಗೆ ಮಾಡ್ಕೊಳಲ್ಲ. ನಿಮ್ದಕ್ಕೆ ಮದ್ವೆಗೆ ನಮ್ದಕ್ಕೆ ಸಾಮಾನ್ಗೆ ಕೊಡ್ತದೆ. ನಮ್ದಕ್ಕೆ ದುಕಾನ್ಗೆ ಇಲ್ಲ, ಅಲ್ಲಿಂದ ಸಾಮಾನ್ಗೆ ಕೊಡ್ತದೆ. ಒಂದ್ಸಲ ನಿನ್ ಗಂಡಸನ ಮೇಲೆ ಡೌಟ್ ಬಂತು ಮಚ್ಚ. ಅಂದಂಗೆ ನಿಮ್ದಕ್ಕೆ ಹುಡುಗಿ ಎಲ್ಲಿಗೆ ಸಿಕ್ಕಿದ್ಲು? ಹುಡುಗಿದು ಚೆದ್ದಗಿ ಆಯ್ತಾ ಮಚ್ಚ?
ನಿಮ್ ಹುಡುಗಿದು ಎಷ್ಟು ಚಂದ ಅಂತ ಹೇಳು ಮಚ್ಚ. ಬೋಲೋ ಬೋಲೋ. ಮತ್ತೆ ರಾಕ್ಟವ್ರ ಆದ್ರೆ ಚೆಸ್ ಆಡಕ್ಕಾದ್ರೆ ಇನ್ನೊಬ್ರು ಇರ್ಲಿ ಅಂತ. ಅರೆ ಭಯ್, ಅದು ಚೆಸ್ಗೆ ನೈ, ಕ್ಯಾರಮ್. ವಾಯ್ಸಾ, ನಾನು ಡೇಟಿಂಗ್ ಆ್ಯಪ್ ಅಲ್ಲಿ ಸಿಕ್ಕಿರೋಳ ಜೊತೆ ಮೀಟಿಂಗ್ ಮಾಡೋಣ ಅಂತ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಒಳ್ಳೆ ಎ ಸಿ ರೂಮಲ್ಲಿ ಇಟ್ಟಿರೋ ಬೊಂಬೆ ತರ ಇದ್ದಾಳೆ. ಓ ಸಿಯಾಗಿ ನಂಗೆ ಸಿಗ್ಲಪ್ಪ ದೇವ್ರೆ. ಏನಾದ್ರೂ ಹೇಳಿದ್ರ? ನಾನೇನ್ ಹೇಳಿದೆ, ನೀವೇ ಏನಾದ್ರೂ ಹೇಳಿ. ಫೋಟೋದಲ್ಲಿ ನೋಡೋದಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಕಲರ್ ಇದ್ರಿ, ಇವಾಗ ನೋಡಿದ್ರೆ ದುನಿಯಾ ವಿಜಯ್ ತರ ಇದ್ದೀರಾ? ಓಪೋ ಮೊಬೈಲ್ ಅಲ್ಲಿ ತೆಗ್ದಿದ್ದು. ನಿಮ್ಗೆ ಇಷ್ಟ ಅದ್ನ? ನಿಮಗೆ ಕ್ರಿಕೆಟ್ ಇಷ್ಟನಾ ಕಬಡ್ಡಿ ಇಷ್ಟನಾ? ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ. ಅದೇನು, ಎಲ್ಲ ಹುಡುಗರಿಗೂ ಕ್ರಿಕೆಟ್ ಇಷ್ಟ ಆದ್ರೆ ನಿಮಗೆ ಕಬಡ್ಡಿ ಇಷ್ಟ? ನನಗೆ ಬಾಲ್ ಹಿಡಿಯೋದಕ್ಕಿಂತ ಬಾಡಿ ಹಿಡಿಯೋದಂದ್ರೆ ತುಂಬಾ ಇಷ್ಟ. ಸರ್, ಆರ್ಡರ್ ಪ್ಲೀಸ್. ಒಂದ್ ನಿಮಿಷ, ನನಗೊಂದು ಸ್ಟ್ರಾಬೆರಿ. ನಿಮ್ಗೆ? ನನಗೂ ಸ್ಟ್ರಾಬೆರಿ. ಸರಿ, ಥ್ಯಾಂಕ್ಸ್. ಓಕೆ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮ ನನ್ನ ರಾಣಿ ತರ ಸಾಕಿದ್ದಾರೆ, ಈಗ್ಲೂ ಕಾರ್ ಮಾಡಿನೇ ಕಳಿಸಿದ್ದು. ನಮ್ಮಪ್ಪನೂ ಅಷ್ಟೇ, ನನ್ನ ರಾಜನ್ ತರ ಸಾಕಿದ್ದಾರೆ, ಇವಾಗ್ಲೂ ಕಾಲ್ ಮಾಡಿನೇ ಕಳಿಸಿದ್ದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವ್ ನೋಡಕ್ಕೇನೋ ರೋಹಿತ್ ಶರ್ಮಾ ತರ ಇದ್ದೀರೇನೋ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ಇಶಾಂತ್ ಶರ್ಮಾ ತರ ಇದ್ದೀರಾ. ರೋಹಿತ್ ಶರ್ಮಾ ತರ ಇದ್ರೇನು, ಇಶಾಂತ್ ಶರ್ಮಾ ತರ ಇದ್ರೇನು, ಬ್ಯಾಟಿಂಗ್ ಹೇಗ್ ಆಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಿಮ್ ಫೇವರೇಟ್ ಆಕ್ಟ್ರೆಸ್ ಯಾರು? ಸನ್ನಿ. ಸನ್ನಿ ಡಿಯೋಲ್. ಇವಾಗ ಹೇಳಿ, ನಾನ್ ನಿಮ್ಗೆ ಇಷ್ಟ ಆದ್ನಾ? ನಾವ್ ಒಂದ್ ಕೆಲ್ಸ ಮಾಡೋಣವಾ? ಒಂದೇನು, ಎರಡ್ ಬೇಕಾದ್ರೂ ಮಾಡೋಣ. ಸರಿ, ಹಾಗಾದ್ರೆ ಈಗಿಂದ ರಾತ್ರಿವರೆಗೂ ಶಾಪಿಂಗ್ ಮಾಡೋಣ, ಸುತ್ತಾಡೋಣ, ನಮ್ಮಿಬ್ರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಮದ್ವೆ ಆಗೋಣ. ಇದ್ ನಿಮ್ಗೆ ಓಕೆನಾ? ನನ್ಗೋಕೆ. ಆದ್ರೆ ನನ್ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ, ಯಾಕಂದ್ರೆ ಈ ಬೆಂಗಳೂರಲ್ಲಿ ತುಂಬಾ ಪಿಕ್ ಪಾಕೆಟ್ ಮಾಡೋ ಜನ ಅಲ್ವಾ, ಅದಕ್ಕೆ ನಮ್ಮಪ್ಪಂಗ್ ಹೇಳಿ 10,000 ಕ್ಯಾಶ್ ತರ್ಸ್ಲಾ? ನೀವ್ ಯಾಕೆ ತರ್ಸಕ್ ಹೋಗ್ತೀರಾ? ನಾನಿದೀನಲ್ಲ, ಹುಡ್ಗಿರ್ ಶಾಪಿಂಗ್ ಬಿಲ್ ಹುಡ್ಗುರ್ ಕೊಟ್ಟಿಲ್ಲ ಅಂದ್ರೆ ಗಂಡ್ ಜಾತಿಗೆ ಅವಮಾನ. ನೀವ್ ಬನ್ರಿ, ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬಚಾ, ಈ ದಪ್ಪಗೆ ತೆರಳಗಿರೋ ದೀಪಾಡೆಟ್ ಅಲ್ಲ ಬಚಾ, ಯಾರು ಚೆನ್ನಾಗಿ ಸಿಗಿಸ್ಗೆ ಹೊಡಿತಾರೋ ದೀಪಾಡೆಟ್. ನಮ್ದಕ್ಕೆ ಈ ಕರ್ರಿಗೆ ಬೆಳ್ಳಿಗೆ ದುಡೋದಿಲ್ಲ ಬಚಾ, ನಿಮ್ದಕ್ಕೆ ಕಾಸಿಗೆ ಆಯ್ತಾ, ನಮ್ದಕ್ಕೆ ಸೀದಾ ಕರ್ಕೊಂಡೋಗಿ ಶಾದಿಗೆ ಬಾಡಿಸ್ತದೆ. ಓ ಬಚ್ಚಾ, ನಿಮ್ದು ಹುಡುಗಿ ಅದ್ ಕೂಡ್ಲೆ ನಮ್ದು ಜ್ಞಾಪಕಕ್ಕೆ ಬಂತು, ಬಂದ್ರೆ ಯಾವಾಗ ಬಾಲುಬು ನಮ್ದು ದುಕಾನ್ಗೆ ಇದ್ರಿಗೆ ದಿರಿಸಿಗೆ ಅಂಗಡಿಗೆ ಆಂಟಿಗೆ ಇಲ್ಲ, ನಮ್ದಕ್ಕೆ ಬಗುಸ್ಕೊಂಡು ಬಗುಸ್ಕೊಂಡು ನೋಡ್ತಾಗೆ ಇಲ್ಲ, ಆ ಆಂಟಿ ಗಡ್ಡೆಗೆ ಚೊಬ್ಬು ಕೊಟ್ಟು ಗಡ್ಡರ ಸಾಬಾರ್ ಎತ್ಕೊಂಡು ಆ ಪಕ್ಕದ ಅಂಗಡಿ ಕಜೂರ್ಗೆ ಇಲ್ಲ, ಅದ್ರ ಜೊತೆ ಓಡಿ ಹೋಗ್ಬಿಟ್ಟಿದೆ. ಪಾಪ ಬಚ್ಚ, ಆಂಟಿಗೆ ಗಡ್ಡಗೆ ಇಲ್ಲ, ಬಗುಸ್ಕೊಂಡು ಬಗುಸ್ಕೊಂಡು ಅಳ್ತಾಗೆ ಇತ್ತು ಬಚ್ಚ. ಏನ್ ಬಗ್ಸ್ಕೊಂಡು? ತಲೆನ ಮಚ್ಚ. ಐಸಾ ಐಸಾ, ಪಾಪ ಮಚ್ಚ. ಬಚ್ಚ ಫೀಲಿಂಗ್ ಅಂಕಲ್ಗಿರ್ಲಿ, ತಿನಿಗ್ ಬೇಡ. ಮಜ್ಜ, ಏನಾದ್ರೂ ಈ ಶಾದಿ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಬಚ್ಚ. ಲೇ ಕಜರ್, ನಿಮ್ದಕ್ಕೆ ಭಾರ್ಗವ್ ಹೇಳ್ಬೇಕು ಇಲ್ಲ? ನಮ್ ಹುಡುಗಿ ಫೋನ್ ಮಾಡ್ತಾಳೆ ನೋಡು, ಕೊಡುದ್ರು ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತ. ಬಲ, ಹಲೋ ಹೇಳು ಚಿನ್ನಿ. ಹಲೋ ಹಲೋ ಚಿನ್ನಿ, ನಿನ್ಗೆ ಹೆಂಗ್ ಗೊತ್ತಾಯ್ತು? ಹಲೋ ಚಿನ್ನಿ, ಚಿನ್ನಿ ಚಿನ್ನಿ ಮಚ್ಚ, ಶಾಲೆ ಡಬ್ದು ಕ್ಯಾಕರ್ಸ್ಕೊಂಡು ಕ್ಯಾಕರ್ಸ್ಕೊಂಡು ಹೋಗಿತ ಐತೆ. ಕುಡಿಯೋಕ್ ಕರೆದಿಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟಿ ನನ್ನ ಮಗ, ಎಲ್ರು ನೋಡ್ಲಿ ಅಂತ ಸ್ಟೇಟಸ್ ಹಾಕಿದ್ರೆ ಹಿಂಗೆ ಆಗೋದು. ಅರೆ ಭಯ್, ನಿಮ್ಗೊಂದು ವಿಚಾರ ಗೊತ್ತು? ಏನು? ಹುಡುಗರಿಗೆ ಸಾರಾಗೆ ಬಾಡದೆ ಒಂದು ವಾರಗೆ ಇರ್ತದೆ, ಹುಡುಗಿರಿಗೆ ಬೇಕಪ್ ಮಾಡದೆ ಒಂದ್ ದಿನಗೆ ಇರಕ್ಕಿಲ್ಲ. ಬಲ್ಬು ಬಚ್ಚ, ರೈಟ್ ಮಚ್ಚ, ರೈಟ್ ಆಗಿದ್ರು, ರೈಟ್ ಆಗಿ ಹೇಳಿದೆ. ಹೂ ಬಚ್ಚ ಬಚ್ಚ.
ನಿಮ್ದು ಹುಡುಗಿಗೆ ಚೆನ್ನಾಗಿ ಶಾಪಿಕೆ ಮಾಡಿಸ್ತು. ಏಯ್ ಶಾಪಿಕಲ್ಲಿ ಕಿಸಿಗು ಟಚ್ಗು ಆಯ್ತಾ ಮಚ್ಚ? ಏ ತುಕಲ್ಲಿ ಹೋಗಿದ್ದು ಶಾಪಿಂಗ್ಗೆ, ಅನಿಮೂನ್ಗಲ್ಲ. ಏಯ್ ಗಜೋರ್ ಎಡಕಲೆ. ಇವಾಗ ಹೇಳಿ, ನಾನು ನಿಮ್ಗೆ ಇಷ್ಟ ಆದ್ನಾ? ಅದು ನಾನು ಮಾಡಿರೋ ಈ ಚಿಕ್ಕ ಶಾಪಿಂಗ್ಗೆ ನೀವು ಇರೋ ಬರೋ ಕಾರ್ಡ್ನೆಲ್ಲ ಉಜ್ಜಿದ್ರಿ. ನಮ್ಮಪ್ಪ ಬೇರೆ ಕೋಟಿಗಿರೋ ಹುಡುಗನ್ನೇ ಹುಡುಕ್ತಿದ್ದಾರೆ, ನೀವು ನೋಡಿದ್ರೆ ಸ್ಕೂಟಿ ಕೊಡ್ಸೋ ಥರನೂ ಇಲ್ಲ. ಯಾಕಂದ್ರೆ ನಮ್ಮಪ್ಪನ ಹತ್ರ ಬೇಜಾನ್ ಇದೆಯಲ್ಲ. ಇಫ್ ಯು ಡೋಂಟ್ ಮೈಂಡ್, ನಾವಿಬ್ರು ಫ್ರೆಂಡ್ಸ್ ಆಗಿರೋಣವಾ? ಏನು ಫ್ರೆಂಡ್ಸ್ ಆಗ? ಮದುವೆ ಮಾಡ್ಕೊಂಡು ಬೇಟೆ ಮಾಡೋಣ ಅಂದ್ರೆ ಟಾಟಾ ಮಾಡೋ ಪ್ಲಾನಲ್ಲಿ ಇರೋ ಆಗಿದೆ. ಸರ್ ಬಿಲ್ಲು ಅವ್ರ ಕೈಲೇ ಕೊಡಿ ಸರ್. ಅವಾಗ್ಲೇ ಹೇಳದ್ನಲ್ಲ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ ಅಂತ. ಅದು ಕಾರ್ಡ್ ಬೇರೆ ಇಂಟರ್ನ್ಯಾಷನಲ್, ಸೊ ಪ್ಲೀಸ್ ನೀವೇ ಕೊಡಿ. ಅದಕ್ಕೇನು, ನಿಮ್ ಡ್ಯಾಡಿಗೆ ಫೋನ್ ಮಾಡಿ 10,000 ಕ್ಯಾಶ್ ತರಿಸಿ. ಏನು ಇಷ್ಟೊತ್ನಲ್ಲ? ಐ ಕಾಂಟ್. ಅಯ್ಯೋ ನಿನ್ ಮುಖ ಮುಚ್ಚ. ಖಾಲಿ ಬಾಟಲ್ ನೋಡಿ ಬ್ರ್ಯಾಂಡ್ ಹೇಳರ್ ನಾವು, ನಿನ್ ಬಾಡಿ ನೋಡಿ ಬಯೋಡೇಟ್ ಹೇಳಕ್ಕಾಗಲ್ವಾ? ಅಯ್ಯೋ ಹೇಯ್, ಬೆಳಿಗ್ಗೆ 8 ಗಂಟೆಗೆ ಹೋಗಿ ಬ್ಯೂಟಿ ಪಾರ್ಲರ್ ಕುತ್ಕೊಂಡು ಅಲ್ಲೂ 2 ಇಂಚ್ ಮೇಕಪ್ ಮಾಡಿಸ್ಕೊಂಡು 2,000 ನಾಳೆ ಕೊಡ್ತೀನಿ ಅಂತ ಹೇಳಿ ಬಂದವಳು ನೀನು. ನೀನು ನಿಮ್ಮಪ್ಪನ ಹತ್ರ 25,000 ಕ್ಯಾಶ್ ತರಿಸ್ತೀಯ, ತರ್ಸೆ ನೋಡೋಣ. ಅಳಿಸೋಗಿರೋ ಬ್ಲಾಕ್ ಬೆರಿ ತರ ಇದೆಯಾ ನಿನಗೆ? ಸ್ಟ್ರಾಬೆರಿನೇ ಬೇಕಾ? ಏನೋ ಗೋಲ್ಡನ್ ಸ್ಟಾರ್ ಗಣೇಶ್ ಕಲರ್ ಅಂತೆ. ಏಯ್ ಬೆಳಿಗ್ಗೆಯಿಂದ 3 ಸರಿ ಮುಖ ತೊಳೆದಿದ್ದೀನಿ, ಆದ್ರೂ ಇದೇ ಕಲರ್ ಇದ್ದೀನಿ. ನಿನಗೆ ತಾಕತ್ತಿದ್ರೆ 1 ಸರಿ ಮುಖ ತೊಳ್ಕೊಂಬಾ, ನಿನ್ ಕಲರ್ ಏನು ಅಂತ ಗೊತ್ತಾಗುತ್ತೆ. ಈ ಹೆಣ್ಮಕ್ಳು ಬೆಳಿಗ್ಗೆ ಮುಖ ತೊಳ್ಕೊಂಡ್ರೆ ಮತ್ತೆ ರಾತ್ರಿನೇ ಮುಖ ತೊಳೆಯೋದು ಯಾಕೆ ಹೇಳು? ಮೇಕಪ್ ಹೋಗುತ್ತಲ್ಲ ಅಂತ. ಕಾಲಿಗೆ ಹಾಕಿರೋ ಹೀಲ್ ಸೇರಿ ತೂಕ ಮಾಡಿದ್ರೆ 40 ಕೆಜಿ ಇಲ್ಲ. ನಿನಗೆ ರೋಹಿತ್ ಶರ್ಮಾ ಪರ್ಸನಾಲಿಟಿ ಬೇಕಾ? ಹೌದು, ಹುಡುಗಿರು ಯಾವಾಗ್ಲೂ ಹುಡುಗರೇ ಬಕರಾಗ್ತಾರೆ ಅಂತ ಹೆಂಗೆ ಯೋಚನೆ ಮಾಡ್ತೀರಾ? ಈ ಬಿಲ್ಲು ಕೊಟ್ಟು ಇನ್ನು ಇದೆಯಮ್ಮ 17,222 ಸೆಟ್ಲ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಅಪ್ಪನ ಹತ್ರ ಹೋಗ್ತೀನಿ. ನಿಮ್ಮಅಪ್ಪನೂ ಕೊಟ್ಟಿಲ್ಲ ಅಂತ ತಿಳ್ಕೋ, ಕೋರ್ಟಲ್ಲಿ ಚೀಟಿಂಗ್ ಕೇಸ್ ಹಾಕ್ತೀನಿ. ಜೀವನ ಪೂರ್ತಿ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾ ಇರ್ಬೇಕು. ಅದೇನೋ ಬ್ಯೂಟಿ ಪಾರ್ಲರ್ ಹೋಗೋಕು ಟೈಮ್ ಇರಬಾರ್ದು. ಬರ್ಲಾ? ಅಯ್ಯೋ ನಿಂತ್ಕೊಳ್ಳಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಕೇಳ್ತೀನಿ. ಯಾವಾಗ ಬೇಕಂದ್ರೂ ಮದ್ವೆ ಆಗೋಣ, ನೀವೇನ್ ಕೊಡಿಸ್ಲಿಲ್ಲ ಅಂದ್ರು ಪರವಾಗಿಲ್ಲ, ಆದ್ರೆ ಬ್ಯೂಟಿ ಪಾರ್ಲರ್ ಮಾತ್ರ ಕಳಿಸ್ಬೇಕು. ಅಯ್ಯೋ ಡೌರಾಣಿ ಬಂದ್ಲು ದಾರಿಗೆ. ಪಚಾ ಡಬ್ದಕ್ಕೆ ಬಿಡ್ರಿಗೆ ಆದ್ರೆ ನಿಮ್ದು ಕಳ್ಬಿಡ್ರಿ.